ಯಾವುದೂ ಅಲ್ಲ. ಸಂವಿಧಾನ ಹೇಳುತ್ತೆ 2002 ಹೇಳಿದ್ರಲ್ವಾ, ಧ್ವಜ ಸಂಹಿತೆ ಇರುತ್ತೆ, ರೂಲ್ ಹೇಳುತ್ತೆ, ಕೇಸರಿ ಪಟ್ಟಿ ಮೇಲ್ಭಾಗದಲ್ಲಿ ನಮ್ಮ ದೇಶದ ಸಾರ್ವಭೌಮದಲ್ಲಿ ನಿಸ್ವಾರ್ಥ ತ್ಯಾಗ ಬಲಿದಾನಕ್ಕೆ ಕೊಡುವಂತಹ ಹೆಮ್ಮೆಯ ರೆಸ್ಪೆಕ್ಟಿವಿಟಿ ಇದೆ, ಇದಕ್ಕೆ ಒಂದು ಸೆಲ್ಯೂಟ್ ಆಗ್ತೇವೆ ಅಂತ ಮೇಲಿದೆ. ಅರ್ಥ ಆಯ್ತಾ? ಮಧ್ಯದಲ್ಲಿರುವಂತಹ ವೈಟ್ ಲೈನ್ ಬಿಳಿ ಬಣ್ಣ ಏನ್ ಹೇಳುತ್ತೆ? ಪೀಸ್, ಶಾಂತಿಯಾಗಿ. ಯಾವಾಗ ಗಾಂಧಿ ತಾತ ಭಾರತಕ್ಕೆ ಬಂದ್ರು 1921ರಲ್ಲಿ, ಆಗ ಚಳುವಳಿಗಳೆಲ್ಲವೂ ಕೂಡ ಪೀಸ್ಫುಲ್ ಆಗಿತ್ತು, ಶಾಂತಿದಾಯಕವಾಗಿತ್ತು. ಅರ್ಥ ಆಯ್ತಾ? ಆಗ ಬಿಳಿ ಬಣ್ಣ ನಮ್ಮೊಟ್ಟಿಗೆ ಇದೆ, ಅದರೊಳಗಿರುವ ಅಶೋಕ ಚಕ್ರ ಎಷ್ಟು ಲೈನ್ಸ್ ಇದೆ ಮಕ್ಕಳೇ? 24. ಗುಡ್. ಏನ್ ಹೇಳುತ್ತೆ 24 ಅಂದ್ರೆ, ನಾವು ಭಾರತೀಯರು ಸುಮ್ಮನೆ ಕುತ್ಕೊಳ್ಳಲ್ಲ, 24 ಗಂಟೆ 24 hours ಎವ್ರಿ ಅವರ್ಸ್ ಎವ್ರಿ ಮಿನಿಟ್ಸ್ ನಾವು ಆಕ್ಟಿವ್ ಆಗಿರ್ತವೆ, ತುಂಬಾ ಕೆಲಸ ಮಾಡ್ತವೆ, ಕರ್ತವ್ಯವನ್ನು ನಿಭಾಯಿಸ್ತವೆ. ಅಷ್ಟೇ ಅಲ್ಲ, 24 ಗಂಟೆಯನ್ನು ಕೂಡ ಭಾರತಕ್ಕೋಸ್ಕರ ನಾವು ಮೀಸಲಿಡ್ತೇವೆ. ವಿ ಆರ್ ರಿಸರ್ವ್ ಟೈಮ್ ಅನ್ನ. ನೀವು ಪರ್ ಡೇ ಎಷ್ಟು ರಿಸರ್ವ್ ಇಟ್ಟಿದ್ದೀರಿ ನ್ಯಾಷನಲ್ಗೋಸ್ಕರ ಹೇಳಿ? ಎನಿಬಡಿ ಆನ್ಸರ್? ವಿ ಆರ್ ಆಲ್ ರಿಸರ್ವ್ ಇನ್ 24 hours. ವಿಚ್ ಟೈಮ್ ವಿಲ್ ರಿಸರ್ವ್ ಇನ್ ಅವರ್ ನೇಷನ್ ಹೇಳಿ? 2 hours 3 hours? ನೋ, ಬಟ್ ಯು ಆರ್ ಆಲ್ ರೆಡಿ ಟು ಫಾರ್ 24 hours. ವಿ ಆರ್ ಸೋಲ್ಜರ್ಸ್. ಯು ನೋ, ಭಾರತದ ಗಡಿಭಾಗದಲ್ಲಿರುವಂತ ಸೈನಿಕರು 24 ಗಂಟೆಯೂ ಕೂಡ ಕಣ್ಣನ್ನ ಮಿಟಿಕ್ಸೆ ಕಾಯ್ತಾರೆ. ಯಾವುದಕ್ಕೋಸ್ಕರ? ದೇಶಕ್ಕೋಸ್ಕರ. ಅವ್ರಿಗೆ ಗುಂಡು ಬಿದ್ರೂ ಪರವಾಗಿಲ್ಲ, ನಾವು ಇರ್ತೇವೆ. ಸಾವಿನ ಜೊತೆಗಿರುವಂತಹ ಈ 24 ಗೆರೆಗಳನ್ನು ಕಲಿಸ್ಕೊಡ್ತೇವೆ ಬಂಧುಗಳೇ. ನೆಕ್ಸ್ಟ್ ಮಕ್ಕಳೇ, ಗ್ರೀನ್ ಏನಿದು ಸಿಂಬಲ್? ಅವರ್ ನೇಚರ್ ಅಲ್ವಾ. ನಮ್ಮ ಪ್ರಕೃತಿಯನ್ನು ಸುತ್ತ ನೋಡ್ತೇವೆ, ಹೇಗಿದೆ, ನಿಜ ಅಲ್ವಾ? ಹಾಗಾದ್ರೆ ಆ ಹಸಿರು ಬಣ್ಣದಲ್ಲಿ ಹೇಳುತ್ತೆ, ನಮ್ಮ ಭಾರತಾಂಬೆ ಸ್ವಚ್ಛವಾಗಿ ಕೋಮಲವಾಗಿ ಸಸ್ಯ ಪರಿಸರದಲ್ಲಿ ತುಂಬಿಕೊಂಡಿದ್ದಾಳೆ. ಇದು ದೇಶದ ಆರ್ಥಿಕತೆ. ನಿಮಗೆ ಗೊತ್ತಾ, 80% ಎಲ್ಲರೂ ಕೂಡ ರೈತರಿದ್ರು, ಅಣ್ಣ ಹಾಕೋ ರೈತರಲ್ವಾ. ಹಾಗಾಗಿ ಹಚ್ಚ ಹಸಿರನ್ನ ನೆನೆಸ್ಕೊಂಡು ನಾವಿದ್ದೇವೆ ಅಂತ ಈ ಭಾಗವನ್ನು ಫ್ಲಾಗ್ ಹೇಳ್ತೇವೆ ಅನ್ಕೊಂಡ್ರ ಈಗ ಸರಿ. ಈ ಫ್ಲಾಗ್ ಅನ್ನ ಹಾಸ್ಟ್ ಮಾಡ್ತೇವೆ, ಫ್ಲಾಗ್ ಹಾಸ್ಟ್ ಮಾಡ್ತೇವೆ. ಹೀಗೆ ಮಾಡ್ತೇವೆ. ಗುಡ್. ಒಂದು